ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಗಾಡಿ, BS4 ಇಂಜಿನ್. ಇದರಲ್ಲಿ ಮೂರು ಥರ ಚೇಂಜಸ್ ಕೊಟ್ಟಿದ್ದಾರೆ. ಮೇನ್ಲಿ ಏನಂತ ಹೇಳಿದ್ರೆ, ನಿಮಗೆ ಕೀ ಆನ್ ಮಾಡಿದ ತಕ್ಷಣ, ಇಗ್ನಿಷನ್ ಆನ್ ಆಗಿದ ತಕ್ಷಣ ಡೈರೆಕ್ಟ್ ಹೆಡ್ಲೈಟ್ ಆನ್ ಆಗುತ್ತೆ. ಹೆಡ್ಲೈಟ್ ಆನ್ ಆಗಿದೆ ನೋಡಿ, ಹೆಡ್ಲೈಟ್ ಆನ್ ಆಗುತ್ತೆ. ಅಂದರೆ ಇದು ಬ್ಯಾಟ್ರಿಯಿಂದ ಅಲ್ಲೇ ಕನೆಕ್ಟ್ ಆಗಿರೋದು, ಡೈರೆಕ್ಟ್ ಇಂಜನಿಂದ ಕನೆಕ್ಟ್ ಆಗಿರೋದು. 1 hour ಬರುತ್ತೆ, ಮತ್ತು 1 hour ಆಗಿದ ತಕ್ಷಣ ಆಟೋಮೆಟಿಕ್ ಲೈಟ್ ಆಫ್ ಆಗುತ್ತೆ. ಇಲ್ಲಿ ಕೀ ಆನ್ ಮಾಡಿದ ತಕ್ಷಣ ಆ್ಯಂಪ್ ಇಂಡಿಕೇಟರ್ ರೆಡ್ ಬರುತ್ತೆ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಆ್ಯಂಪ್ ಇಂಡಿಕೇಟರ್ ಗ್ರೀನ್ ಬರುತ್ತೆ. ಗಾಡಿ ರೈಸ್ ಮಾಡ್ತಾ ಇದ್ದಷ್ಟೂ ಗ್ರೀನೆಲ್ಲ ಇರುತ್ತೆ, ರೆಡ್ ಗೋ ಅಲ್ಲ. ಅಕಸ್ಮಾತ್ ರೆಡ್ ಗೋ ಇತ್ತು ಅಂತಂದರೆ ಬ್ಯಾಟ್ರಿ ವೀಕ್ ಇದೆ ಅಂತ ಅರ್ಥ. ಇನ್ನೊಂದು ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ, BS4 ಇಂಜಿನಲ್ಲಿ ಇಲ್ಲಿ ಏರ್ ಫಿಲ್ಟರ್ ಏರ್ ವೈರ್ ಕೊಟ್ಟಿದ್ದಾರೆ. ಏರ್ ಪೈಪ್ ಏನಕ್ಕಂತ ಹೇಳಿದ್ರೆ, ಮೈಲೇಜ್ ಜಾಸ್ತಿ ಮಾಡುತ್ತೆ, ಮೈಲೇಜ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಈಗ ಮುಂಚೆ ಗಾಡಿಗಳೆಲ್ಲ 35 ಬರ್ತಾಯಿತ್ತು, ಈಗ 40 ಬರ್ತಾಯಿದೆ ಮೈಲೇಜು. ನಾನು ಚೆಕ್ ಮಾಡಿ ನೋಡಿದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಸೈಲೆನ್ಸರಲ್ಲಿ ಸೌಂಡ್ ಕಮ್ಮಿ ಮಾಡಿದ್ದಾರೆ, ಅಂದರೆ ಫಿಲ್ಟರ್ ಇನ್ನೂ ಇನ್ಕ್ರೀಸ್ ಮಾಡಿದ್ದಾರೆ, ಸೈಲೆನ್ಸರ್ ಫಿಲ್ಟರ್ ಇನ್ನೂ ಇನ್ಕ್ರೀಸ್ ಮಾಡಿದ್ದಾರೆ. ನೀವೇ ಕೇಳ್ಬೋದು ಸೌಂಡ್ನ. ಇದು ಹೆಡ್ಲೈಟ್ 24 hours ಏನು ಕಾಣಿದೆ ಅಂತ ಹೇಳಿದ್ರೆ, ಫಾಗ್ ಜಾಸ್ತಿ ಇದ್ದಾಗ, ಗಾಡಿಯಲ್ಲಿ ಹೋಗ್ತಾ ಇದ್ದಾಗ ಫಾಗ್ ಜಾಸ್ತಿ ಇದ್ದಾಗ ನಾವು ಹೆಡ್ಲೈಟ್ ಆನ್ ಮಾಡೋದು ಮರ್ತಾ ಹೋಗ್ತೀರಿ. ಅದು ಆಟೋಮೆಟಿಕ್ ಆನ್ ಆಗಿ ಅಕಸ್ಮಾತ್ ಮುಂದೆ ಬರೋ ಗಾಡಿಗಳಿಗೆ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಫಾಗೋಸ್ಕರನೇ ಮೇನ್ ಕೊಟ್ಟಿರೋದು, ಸೇಫ್ಟಿಗೋಸ್ಕರ. ಬೇರೆ ಇನ್ನೇನು ಉದ್ದೇಶ ಇಲ್ಲ ಇದಕ್ಕೆ. ಇದು BS4 ಇಂಜಿನಿಗೆ ಬೇಕಾದ್ರೆ ನಾವು ಮುಂಚೆ ಗಾಡಿ ಥರನೇ ಮಾಡ್ಕೊಬೋದು. ಇಲ್ಲಿ ಸ್ವಿಚ್ ಹಾಕ್ಕೊಬೋದು, ಇಲ್ಲಿ ಸ್ವಿಚ್ ಕೊಟ್ಟಿಲ್ಲ ಅವರು. ಸ್ವಿಚ್ ಬೇಕಂತ ಹೇಳಿದ್ರೆ ನಾವೇ ಸ್ವಿಚ್ ಹಾಕ್ಕೊಬೋದು. ಅದಕ್ಕೆ ಸ್ವಿಚ್ ಹಾಕ್ಕೊಂಡ್ರೆ ಮುಂಚೆ ಗಾಡಿ ಥರನೇ ಆಗುತ್ತೆ.